ಅಣ್ಣ ಒಂದ್ ಮಾತು ಹೇಳ್ತೀನಿ, ಯಾರ ಮುಂದೆ ಹೇಳ್ಬೇಡ. ಏನಾಯ್ತು ಹೇಳು. ಈ ಸಲ ಒಬ್ರಿಗೆ ಓಣ್ಯಾಗ ಕಾರ್ಯಕ್ರಮ ಚಂದ ಕೊಡು ಅಂತೇಳಿ ಬೇಡಕ್ ಹೋಗಿದ್ದೀವಿ, ನಾಯಿ ಹೊಡೆದಂಗ ಹೊಡೆದ್ರಣ. ಯಾಕೋ ಅವನ ಹೆಂಡತಿ ಹೆಸರು ಚಂದ ಇತ್ತು. ಈ ಲಾಕ್ಡೌನ್ ಒಳಗ ಖರ್ಚಿಗೆ ರೊಕ್ಕನೇ ಇಲ್ಲಣ್ಣ, ಮನ್ಯಾಗ ಕುಂತು ಮೊಬೈಲ್ ಇಂದಾನೆ ರೊಕ್ಕ ಗಳಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಣ. ಮನ್ಯಾಗ ಕುಂತು ಅದು ಮೊಬೈಲ್ ಇಂದಾನೆ ಗಳಿಸ್ಬೇಕಲ್ಲ. ಹಾ, ಹಂಗಾದ್ರೆ ಮೊಬೈಲ್ ಮಾರ್ಬಿಡು. ಇಂಜಿನಿಯರ್ ಸರ್, ನನಗ ಒಂದ್ ಮನಿ ಮೇಲ ಒಂದ್ ಮನಿ, ಎರಡ ಮನಿ ಕಟ್ಟಬೇಕಾಗೈತಿ. ಎಷ್ಟ್ ಖರ್ಚ ಬರ್ತೈತ್ರಿ? ನೋಡಪ್ಪ, ಕೆಳಗಿಂದಕ್ಕ 2 ಲಕ್ಷ ರೂಪಾಯಿ ಬರ್ತೈತಿ, ಮ್ಯಾಲಿಂದು 1 ಲಕ್ಷ ರೂಪಾಯಿ ಬರ್ತೈತಿ. ಇಂಜಿನಿಯರ್, ಕೆಳಗಿಂದಕ್ಕ ಗೋಳಿ ಹೊಡೆದ ಹೋಗಿರಿ, ಮ್ಯಾಗಿಂದ ಒಂದೇ ಕಟ್ಕೊಡ್ರಿ ನಮಗ. ಹಾಯ್ ಅಣ್ಣ. ಹಾಯ್, ಯಾರು ನೀ? ಅಣ್ಣ ನಾನೇ, ಗುರುತು ಹಿಡಿದಿಲ್ಲ. ನಿನ್ನೆ ಇದೇ ಟೈಮಿಗೆ ಬಂದು ನಾನೇ ಅಣ್ಣ ಗುರುತು ಹಿಡಿದಿಲ್ಲ ಅಂತ ಕೇಳಿನಲ್ಲ, ನಾನೇ ಅಣ್ಣ. ಏನಣ್ಣ ಚಶ್ಮಾ ಬಿದ್ದೈತಲ್ಲ, ತಗೊಂಡು ಹಾಕೋ. ಯಾವುದೇ ವಸ್ತು ವೇಸ್ಟ್ ಮಾಡಬಾರ್ದು ಅಣ್ಣ. ಇಲ್ಲಿ ಬ್ಯಾಂಡೇಜ್ ಪಟ್ಟಿ ಬಿದ್ದೈತಲ್ಲ, ಇದಕ್ಕೆ ಹೆಂಗ್ ವೇಸ್ಟ್ ಮಾಡೋದು? ಅದಕ್ಕೆ ಯಾಕೆ ವಿಚಾರ ಮಾಡ್ತೀಯೋ, ನಾ ಅದೇನಲ್ಲ. ಹೆಂಗ ಅಲೋ, ಅವನು ದೊಡ್ಡ ಬ್ಯಾಂಡೇಜ್ ಪಟ್ಟಿನೇ ಬಿದ್ದೈತಲ್ಲೋ. ಅಣ್ಣ ಈ ವಾಟ್ಸಪ್ ಇಂದ ಲಾಭ ಐತೋ ನಷ್ಟ ಐತೋ? ಎರಡು ಅದಾವ. ಅದಂಗಣ, ಮೊನ್ನೆ ನಮ್ಮ ಮನಿ ಮಗ್ಗಲ ಹುಡುಗ ಓಡೋಗಿದ್ದ, ವಾಟ್ಸಪ್ ಒಳಗ ಕಾಣೆಯಾಗಿದ್ದಾನೆ ಅಂತ ಫೋಟೋ ಹಾಕಿದ್ರು, ಜನ ಕರ್ಕೊಂಬಂದ್ ಮನಿಗೆ ಬಿಟ್ರು. ಮತ್ತೆ ಕೆಟ್ಟದೇನಾಗೈತಿ? ಆ ಫೋಟೋ ಇನ್ನೂ ಎಲ್ಲಾ ಕಡೆ ತಿರ್ಗಾಡಕತ್ತೈತಿ. ಇವ ಹೊರಗೆ ಎಲ್ಲಾದ್ರೂ ಹೋದ್ರು ಮನಿಗೆ ತಂದು ಕರ್ಕೊಂಬಂದ್ ಬಿಡಾಕತ್ತಾರ. ಓ ಅಣ್ಣಾರ, ನಿಮ್ ಹುಡುಗ ಸಿಕ್ಕ ನೋಡ್ರಿ, ಮತ್ತೆ ಬಂದ್ರು ನೋಡ್ರಿ.